ಈಗ ಕೆಲವರೆಲ್ಲ ಟಿ ವಿಲಿ ನೋಡಿಕೊಂಡು ಭಾಳ ಜನ ಈಗ ನಾವು ಮಾತಾಡ್ತಾ ಇದ್ದೋ, ನಾವು ನ್ಯೂಸ್ ನೋಡೋದೆ ಯಾವ ಬಿಡಪ್ಪ ನ್ಯೂಸಲ್ಲಿ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಅಂತ ನಮಗೂ ಅದೇ ಭಾವನೆ ಇತ್ತೇನೋ. ಆದರೆ ಇದು ಹತ್ತಿರದಿಂದ ನೋಡೋರು ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೋವಿಡ್ ಭಯಂಕರವಾಗಿದೆ, ಭಯಂಕರವಾಗಿದೆ. ಅದು ಆಳಕ್ಕೆ ಬಂದಮೇಲೆ ಗೊತ್ತಾಗೋದಿಲ್ಲಾರೆ ಜನ ಮಾಸ್ಕ್ ಹಾಕ್ತಾ ಇಲ್ಲ, ಸುಮ್ಮನೆ ಓಡಾಡ್ತಾವ್ರೆ, ಯಾರಿಗೂ ಭಯ ಇಲ್ಲ. ಅಲ್ಲ ಭಯ ಪಡಲಿ ಅಂತಲ್ಲ, ಧೈರ್ಯ ತಂದ್ಕೊಳ್ಳಿ, ಆದರೆ ಸ್ವಲ್ಪ ಅಂತರ ಕಾಪಾಡಲಿ. ನಮ್ಮ ಸ್ನೇಹಿತರು, ನಮ್ಮ ಸ್ನೇಹಿತರು ಹೋದ ವಾರ ಕೋವಿಡ್ ಪಾಸಿಟಿವ್ ಬಂದಿದ್ದು, ಶುಕ್ರವಾರ ಹೋದ ಶುಕ್ರವಾರ ಬಂದಿದ್ದು, ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದು ಮಾಡಿದ್ದು. ಫಸ್ಟು ಇ ಎಸ್ ಸಿ ಅಂದ್ಕೊಂಡ್ರು, ಆಮೇಲೆ ಅಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ವಿಕ್ಟೋರಿಯಾದಲ್ಲಿ ಸಿಕ್ತು, ವಿಕ್ಟೋರಿಯಾದಲ್ಲಿ ಐ ಸಿ ಯು ಬೆಡ್ಡೇ ಸಿಕ್ತು, ಅಲ್ಲಿ ಅಡ್ಮಿಟ್ ಮಾಡಿದ್ದು. ಆದರೆ ಅಲ್ಲೆಲ್ಲ ಚೆನ್ನಾಗಿದೆ ಟ್ರೀಟ್ಮೆಂಟ್ ಎಲ್ಲ, ಆದರೆ ಸಹಾಯವಾಣಿ ಅಂತ ಇರುತ್ತಲ್ಲ ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಮಗೆ ಡೈಲಿ ಮಧ್ಯಾಹ್ನ 2 ಗಂಟೆಗೆ ಡಾಕ್ಟರ್ ರೌಂಡ್ಸ್ ಬಂದು ಫೋನ್ ಮಾಡ್ತಾಯಿದ್ರು, ಒಂದು ನಂಬರ್ಗೆ ಅವ್ರ ಮಿಸ್ಸಸ್ ನಂಬರ್ ಕೊಟ್ಟಿದ್ರು, ಅವ್ರ ಮಿಸ್ಸಸ್ಗೆ ಫೋನ್ ಮಾಡಿ ಹೇಳೋರು. ಅದ್ರ ಜೊತೆ ಒಂದು ಸಹಾಯವಾಣಿನೂ ಇದ್ರೆ ನಾ ಯಾವ ಪೇಷಂಟ್ ಏನೇನು ಆಗಿದೆ ಏನು ಕತೆ ಅಂತ ಅವ್ರ ಕಡೆ ಯಾರೋ ಒಬ್ರು ಬಂದು ವಿಚಾರಿಸಿ ಏನೋ ಒಂದು ನಿರ್ಧಾರ ತೊಗೊಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಂ, ದಯವಿಟ್ಟು ಸರ್ಕಾರ ಇದ್ರ ಕಡೆ ಗಮನ ಕೊಟ್ಕೊಂಡು ಇನ್ನೂ ಪ್ರೈವೇಟ್ ಹಾಸ್ಪಿಟ್ಲು ದಯವಿಟ್ಟು ಜಾಸ್ತಿ ಮಾಡಿಸ್ಬಿಡ್ಬೇಕು, ಪ್ರೈವೇಟ್ ಹಾಸ್ಪಿಟ್ಲ್ನವರು ಇದ್ರ ಕಡೆ ಗಮನ ಕೊಡಬೇಕು. ಕ್ಯೂರ್ ಆಗಿದೆ ಅಂತಲ್ಲ, ಅವರು ಇಲ್ಲಿ ಅವ್ರ ಮಾವ ಅವರೆಲ್ಲ ಬಂದು ಇಲ್ಲ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ನಮ್ಗೆ ಅಲ್ಲಿ ಸರೋಗುತ್ತೆ ಅಂತ ಅವ್ರು ನಿರ್ಧಾರ ಮಾಡಿದಾಗ ನಾವು ಏನೂ ಹೇಳೋಕ್ಕಾಗಲಿಲ್ಲ. ಸ್ನೇಹಿತರು ಸರಿ ನಿಮ್ಮ ಇಷ್ಟ ಅಂದು ಹುಡುಗ ಅಲ್ಲಿಗೂ ಅವ್ನ ಕೈ ಅವನು ಫೋನ್ ಮಾಡಿಬಿಟ್ಟಿಲ್ಲ, ನನ್ನ ಕೈಲಿಲ್ಲ, ಆಗ್ತಾಯಿಲ್ಲ, ನನಗೆ ತುಂಬ ಸುಸ್ತಾಗ್ತಿದೆ, ಪಲ್ಸ್ ರೇಟ್ ಕಮ್ಮಿ ಇತ್ತು, ಒಂದು 75 ಇತ್ತು ಅನಿಸುತ್ತೆ ಅವನಿಗೆ, ಪಾಪ ಉಸಿರಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದ, ಅದಕ್ಕೋಸ್ಕರ ಅವನು ನನಗೆ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಅವನು ಕೇಳ್ಕೊತಾ ಇದ್ದ. ಅದೇ ಟೈಮಲ್ಲಿ ಅವ್ರ ಮಾವ ಎಲ್ಲ ಯಾರನ್ನು ಹಿಡಿದ್ಬಿಟ್ಟು ಇಲ್ಲಿ ಕೃಷ್ಣ ಹಾಸ್ಪಿಟ್ಲು ಅಂತ ದೊಡ್ಡಗೋಲ್ ರೆಡ್ಡಿ ಹತ್ರ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ದಯವಿಟ್ಟು ಜನಸಾಮಾನ್ಯರಿಗೆ ಭಾಳ ಕಷ್ಟ ಆಗ್ತಾಯಿದೆ ಪ್ರೈವೇಟ್ ಹಾಸ್ಪಿಟ್ಲು, ದಯವಿಟ್ಟು ಜಾಸ್ತಿ ಮಾಡಿ. ಈಗ ಕೆಲವರೆಲ್ಲ ಟಿ ವಿಲಿ ನೋಡಿಕೊಂಡು ಭಾಳ ಜನ ಈಗ ನಾವು ಮಾತಾಡ್ತಾ ಇದ್ದೋ, ನಾವು ನ್ಯೂಸ್ ನೋಡೋದೆ ಯಾವ ಬಿಡಪ್ಪ ನ್ಯೂಸಲ್ಲಿ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಹೇಳಿದ್ದೆ ಹೇಳ್ತಾರೆ ಅಂತ ನಮಗೂ ಅದೇ ಭಾವನೆ ಇತ್ತೇನೋ. ಆದರೆ ಇದು ಹತ್ತಿರದಿಂದ ನೋಡೋರ್ಗೆ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಕೋವಿಡ್ ಭಯಂಕರವಾಗಿದೆ, ಭಯಂಕರವಾಗಿದೆ. ಅದು ಆಳಕ್ಕೆ ಬಂದಮೇಲೆ ಗೊತ್ತಾಗೋದಿಲ್ಲಾರೆ ಜನ ಮಾಸ್ಕ್ ಹಾಕ್ತಾ ಇಲ್ಲ, ಸುಮ್ಮನೆ ಓಡಾಡ್ತಾವ್ರೆ, ಯಾರಿಗೂ ಭಯ ಇಲ್ಲ. ಅಲ್ಲ ಭಯ ಪಡಲಿ ಅಂತಲ್ಲ, ಧೈರ್ಯ ತಂದ್ಕೊಳ್ಳಿ, ಆದರೆ ಸ್ವಲ್ಪ ಅಂತರ ಕಾಪಾಡಲಿ, ಓಡಾಡಲಿ. ನಿಜವಾಗ್ಲೂ ಕೋವಿಡ್ ಅನ್ನೋದು ಮೊದಲಿಗಿಂತ ಪವರ್ಫುಲ್ಲಾಗೈತೆ ಅಂತ ನಮ್ಮ ಭಾವನೆ.